ನನ್ನ ಆ್ಯಕ್ಚುಲಿ ಇನ್ನೊಂದು ಅಪ್ಪು ಸರ್ ಅವ್ರದ್ದು ಸಿನಿಮಾದಲ್ಲಿ ಕೂಡ ಒಂದು ಸಣ್ಣ ರೋಲ್ ಮಾಡಿದ್ದೆ. ನನಗೆ ಯಾವಾಗಲೂ ಒಂದು ಆಸೆ ಇತ್ತು. ಅವರಂದು ಒಂದು ಎರಡು ಮೂರು ವಿಡಿಯೋ ಕೂಡ ಎಲ್ಲ ನೋಡಿದ್ರಂತೆ, ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ನನಗೆ ಎಲ್ಲೋ ಒಂದು ಕಡೆ ಅವ್ರನ್ನ ಮೀಟ್ ಮಾಡ್ತೀನಿ, ಮಾತಾಡ್ತೀನಿ. ನನಗೇನೋ ಒಂದು ಲೈಕ್ ಅದೊಂದು ಯಾವಾಗಲೂ ಅದು ಇನ್ನೂ ಒಂಥರ ರಿಗ್ರೆಟ್ ಅಂತಲೇ ಹೇಳ್ಬೋದು, ಕೊನೆಗೂ ಆಗಲೇ ಇಲ್ವಲ್ಲ ಅಂತ. ಬಿಕಾಸ್ ನನ್ನ ಅವರು ಒಬ್ಬರು ಆ್ಯಕ್ಟರ್ಗಿಂತ ಒಬ್ಬ ತುಂಬ ದೊಡ್ಡ ವಿಷನರಿಯಾಗಿ ನಾನು ಅವ್ರನ್ನ ನೋಡ್ತಿದ್ದೆ. ಬಿಕಾಸ್ ಪ್ರೊಡಕ್ಷನ್ ಮಾಡ್ತಾಯಿದ್ರು, ಅವ್ರಿಗೆ ವಿಷನ್ ಇತ್ತು ಹೇಗೆ ಮೂವೀಸ್ನ ಮಾಡಬೇಕು, ಎಂತೆಂಥ ಮೂವೀಸ್ನ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ದೊಡ್ಡ ಲಾಸ್. ಆ್ಯಂಡ್ ಯಾವಾಗಲೂ ನಾವು ಈ ಥರ ಲೈಕ್ ಅಪ್ಪು ಥರ ಆ್ಯಕ್ಟರ್ ಆಗಬೇಕು ಅಂತ ನಾವು ಅಂದ್ಕೊತಿದ್ದವರು ಇವಾಗ ಹೇಗೆ ಅಂತಂದರೆ, ಅಪ್ಪು ಸರ್ ಥರ ಒಬ್ಬ ಹ್ಯೂಮನ್ ಆಗಬೇಕು ಅಂತ ಅನಿಸುತ್ತೆ. ಅವ್ರಿಗೆ ಅವ್ರು ಮಾಡಿರೋ ಕೆಲಸ ನೋಡಿದ್ರೆ, ಅವ್ರಿಗೆ ಸಿಗ್ತಾ ಇರೋ ಪ್ರೀತಿ ನೋಡಿದ್ರೆ, ಅದೇ ಅಲ್ವಾ ಅದು ಎಂಡ್ ಆಫ್ ದ ಡೇ ಮ್ಯಾಟರ್ ಆಗೋದು. ಒಬ್ಬ ಆ್ಯಕ್ಟರ್ಗಿಂತ ಒಬ್ಬ ಮನುಷ್ಯ ಹೇಗೆಲ್ಲ ಜನನ ಸಂಪಾದನೆ ಮಾಡ್ಬೋದು ಅನ್ನೋದು ಅಪ್ಪು ಸರ್ ನೋಡಿ ಕಲಿಬೋದು. ಹಿ ವಿಲ್ ಬಿ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಆ್ಯಂಡ್ ತುಂಬಲಾರದ ನಷ್ಟ ಅಂತ ನಾನು ಪೇಪರ್ಗಳಲ್ಲಿ ಬರೆಯೋದು ನೋಡಿದ್ದೆ, ಟಿ ವಿಗಳಲ್ಲಿ ಹೇಳೋದು ನೋಡಿದ್ದೆ. ನಾನು ಸುಮ್ಮನೆ ಒಂದು ಡೈಲಾಗ್ ಅಂತ ಅಂದ್ಕೊತಾ ಇದ್ವಿ ಯಾರಿಗಾದ್ರು ಬೇರೆಯವ್ರಿಗೆ ಹಾಕಿದ್ರೆ, ಬಟ್ ಫಸ್ಟ್ ಟೈಮ್ ನಿಜವಾಗ್ಲೂ ಒಬ್ಬರು ಹೋದಾಗ ತುಂಬಲಾರದ ನಷ್ಟ ಅಂತ ಅನಿಸಿದ್ದು ಅಪ್ಪು ಸರ್ಗೆ, ಆ್ಯಸ್ ಆ್ಯನ್ ಆ್ಯಕ್ಟರ್, ಆ್ಯಸ್ ಅ ವಿಷನರಿ, ಆ್ಯಸ್ ಅ ಹ್ಯೂಮನ್.